ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತದ್ದು. ಅಣೆಕಟ್ಟೆಗಳಿಗೆ ನಿಧಾನವಾಗಿ ಬರ್ತಾ ಇದೆ ನೀರು. 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ, 5 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಳೆಯಿಂದಾಗಿ ರಾಜ್ಯದಲ್ಲಿ ಈವರೆಗೂ 4 ಮಂದಿ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇಂದು ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಂತೂ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಮುಂಗಾರು ಮಳೆ ಲೇಟ್ ಎಂಟ್ರಿ ಆಗಿತ್ತು. ಲೇಟ್ ಎಂಟ್ರಿ ಆದ್ಮೇಲೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಕೂಡ ಆಗಿರಲಿಲ್ಲ. ಅತತ್ರ ಜೂನ್ ತಿಂಗಳಲ್ಲಂತೂ 72% ಅಷ್ಟು ಮಳೆ ಕೊರತೆ ಆಗಿತ್ತು. ನಿರೀಕ್ಷಿತ ಪ್ರಮಾಣದಲ್ಲಿ ಜೂನಲ್ಲಿ ಸುರಿಬೇಕಾಗಿದ್ದಂಥ ಮಳೆ ಬಂದಿರಲಿಲ್ಲ. ಬಟ್ ಈಗ ಚುರುಕಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಮಳೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ ರೈತರು. ಇನ್ನು ಸಾಕಷ್ಟು ಕಡೆಯಂತೂ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿತ್ತು. ಎಲ್ಲೋ ಒಂದು ಕಡೆ ಆ ನೀರಿನ ಬವಣೆ ಎಲ್ಲ ಕೂಡ ಸರಿದೂಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆಯ ಅಲರ್ಟ್ ಅನ್ನ ಕೊಡಲಾಗಿದೆ, ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ನಾನು. ಇದು ಆರೆಂಜ್ ಅಲರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆರೆಂಜ್ ಕಲರ್ ಅಲ್ಲಿ ತೋರಿಸಿದ್ವಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ. ಇದು 3 ಕರಾವಳಿ ಭಾಗದ ಜಿಲ್ಲೆಗಳು. ಇನ್ನ ಶಿವಮೊಗ್ಗ ಮಲೆನಾಡು ಭಾಗದ ಜಿಲ್ಲೆ, ಇಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನೂ 3 ಜಿಲ್ಲೆ ಇದಾವೆ, ಚಿಕ್ಕಮಗಳೂರು ಮಲೆನಾಡು ಭಾಗದ ಜಿಲ್ಲೆ, ನಾ ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಹಾವೇರಿಯಲ್ಲೂ ಕೂಡ ಅಷ್ಟೇ ಆರೆಂಜ್ ಅಲರ್ಟ್ ಇದೆ. ಬೆಳಗಾವಿಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದೆ. ಕಿತ್ತೂರು ಭಾಗದಲ್ಲೂ ಕೂಡ ಅಷ್ಟೇ, ಕಿತ್ತೂರು ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆ. ಬೆಳಗಾವಿಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದೆ. ಯೆಲ್ಲೋ ಅಲರ್ಟ್ ಅನ್ನೇ ತೋರಿಸಿದ್ವಿ, ಯೆಲ್ಲೋ ಕಲರ್ ಅಲ್ಲೇ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೇವೆ. ವಿಜಯನಗರ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್, ದಾವಣಗೆರೆ ಮಧ್ಯ ಕರ್ನಾಟಕ ಭಾಗ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇದೆ. ರಾಯಚೂರಲ್ಲೂ ಕೂಡ ಯೆಲ್ಲೋ ಅಲರ್ಟ್, ಗದಗ, ಧಾರವಾಡ ಇಲ್ಲೆಲ್ಲ ಕಡೆಯೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ 5 ಜಿಲ್ಲೆಗಳಲ್ಲಿ 7 ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟು, 5 ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅತತ್ರ 12 ಜಿಲ್ಲೆ ಅಂದ್ರೆ ಒಂದು ಅರ್ಧ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆಯಲ್ಲಪ್ಪ ಅನ್ನುವಂಥ ಖುಷಿ ಇದೆ. ಇನ್ನು ಉಳಿದಂಥ ಕಡೆಯೂ ಕೂಡ ಮಳೆ ಆಗ್ತಾ ಇದೆ, ಆದರೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೆಲ್ಲಿ ಜಾಸ್ತಿ ಮಳೆ ಸುರಿಯುತ್ತೆ ಅಂತ ಕಡೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಸೊ ಹೆಚ್ಚಿನ ನಿರೀಕ್ಷೆ ಮಾಡಲಾಗ್ತಾ ಇದೆ, ಯಾಕೆಂದರೆ ಅಣೆಕಟ್ಟುಗಳೆಲ್ಲವೂ ಕೂಡ ಬರಿದಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಜಲಾಶಯಗಳು ಬರಿದಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಳೆಯನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನರ ಜೊತೆಗೆ ಜಾನುವಾರುಗಳಿಗೂ ಕೂಡ ಅಷ್ಟೇ, ಪ್ರಾಣಿಗಳಿಗೂ ಕೂಡ ಅಷ್ಟೇ ನೀರಿನ ಅಭಾವ ಕೊರತೆ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾದಂಥ ಒಂದು ಆತಂಕ ಶುರುವಾಗಿತ್ತು. ಇನ್ನು KRS ಡ್ಯಾಮ್, ಪ್ರಮುಖವಾಗಿ ಬೆಂಗಳೂರಿಗೆ ನೀರು ಉಣಿಸುವಂಥ ಒಂದು ಜಲಾಶಯ, ಅದು ಕೂಡ ಡೆಡ್ ಸ್ಟೋರೇಜ್ ಲೆವೆಲ್ಗೆ ಬರ್ತಾ ಇದೆ. ಸೊ ಹೀಗಾಗಿ ಆ ಭಾಗಕ್ಕೂ ಕೂಡ ಹೆಚ್ಚಿನ ಮಳೆಯ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಅಲ್ಲಿ ಪ್ರಮುಖವಾಗಿ ಮಳೆ ಹೆಚ್ಚಿನದಾಗಿ ಬರಬೇಕು ಅಂದರೆ ಈ KRS ಆಶ್ರಯಿಸಿರುವಂಥ ಡ್ಯಾಮ್ಗಳು ಫಿಲ್ ಆಗಬೇಕಾಗಿದೆ. ಹೇಮಾವತಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಹಾರಂಗಿ ಆಗಿರ್ಬೋದು, ಈ ಡ್ಯಾಮ್ಗಳು ಫಿಲ್ ಆಗಬೇಕಾಗುತ್ತೆ. ಸೊ ಹೀಗಾಗಿ ಈ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಲಿ ಅನ್ನುವಂಥ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾಯಿದ್ರೆ. ಕಿಶನ್, ನೋಡ್ತಾ ಇದ್ವಿ, ಕರಾವಳಿಯಲ್ಲಂತೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮುಂಗಾರಿನ ಅಬ್ಬರ ಜುಲೈ ತಿಂಗಳಲ್ಲಿ ಶುರುವಾಗಿರುವಂಥದ್ದು. ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಲಾಗಿದೆ, ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿಕೊಂಡಿದೆ ಅಂತ ಅಲ್ಲಿ ಕರಾವಳಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಿಂದ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಸತತ 3ನೇ ದಿನವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ನಿನ್ನೆ ರೆಡ್ ಅಲರ್ಟ್ ಇತ್ತು, ಸಂಪೂರ್ಣವಾಗಿ ಇಡೀ ದಿನ ಮಳೆ ಸುರಿದಿತ್ತು. ಇವತ್ತು ಕೂಡ ಅದೇ ರೀತಿಯ ಮಳೆ ವಾತಾವರಣ ಸಾಧ್ಯತೆಗಳು ಕೂಡ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಮೊದಲ ಮಳೆಗೆ ಇಬ್ಬರು ಬಲಿಯಾಗಿದ್ದಾರೆ, ಅವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಯನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಮತ್ತು ಆಯಾ ಕ್ಷೇತ್ರದ ತಹಸೀಲ್ದಾರ್ ಅವರು ಅವರ ಕುಟುಂಬಗಳನ್ನು ಸಂಪರ್ಕಿಸಿ ಪರಿಹಾರವನ್ನು ಕೊಡುವಂತಗಳನ್ನು ಕೂಡ ಸರ್ವೆ ಮಾಡಿರುವಂತದ್ದು. ಇನ್ನು ಉಡುಪಿಯಲ್ಲೂ ಕೂಡ ಅಷ್ಟಿವತ್ತು ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಎಂಬ ಕ್ಷೇತ್ರದ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಮತ್ತು ಹಲವು ತಗ್ಗು ಪ್ರದೇಶಗಳಿಗೆ ನಿಂತಿ ಅನಾಹುತ ಆದಂತಹ ಘಟನೆ ಕೂಡ ನಡೆದಿರುವಂತದ್ದು. ಹಾಗಾಗಿ ಇಡೀ ಕರಾವಳಿಯಲ್ಲಿ ಮುಂದಿನ 48 ಗಂಟೆಗಳ ಕಾಲ ಇದೇ ರೀತಿಯಾಗಿ ಮಳೆಯ ವಾತಾವರಣ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತು ಸಮುದ್ರ ತೀರದ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಕ್ಕೆ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ನದಿ ತೀರಕ್ಕೆ ಹಾಗೂ ಸಮುದ್ರ ತೀರಕ್ಕೆ ಹೋಗ್ಬಾರ್ದು ಎಂಬ
ಎಚ್ಚರಿಕೆ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಎಲ್ಲ ಕಡೆ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾದಂತ ಒಂದು ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆಗೆ ತಕ್ಕಂತೆ ಈಗಾದ್ರೂ ಮಳೆ ಬರ್ತಾ ಇದೆಯಲ್ಲ ಅನ್ನುವಂತ ನಿಟ್ಟುಸಿರು ಎಲ್ಲರೂ ಕೂಡ ಬಿಡುವಂತ ಆಗ್ತಾ ಇದೆ. ಈಗ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ